ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಕಿಚ್ಚ ಸುದೀಪ್ ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಚಿತ್ರಗಳ ಬಳಿಕ ಹಾಲಿವುಡ್ಗೆ ಹಾರಲಿದ್ದಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಸಿನಿಮಾ ಬಗ್ಗೆ ಸುದ್ದಿ ಹರಡಿ ಒಂದು ವರ್ಷ ಕಳೆದ್ರೂ ಕಿಚ್ಚ ಚಿತ್ರೀಕರಣಕ್ಕೆ ಹೋಗಿಯೇ ಇಲ್ಲ. ಈ ಹಿಂದೆ ಸುದೀಪ್ ಅಭಿನಯಿಸಲಿದ್ದಾರೆ ಎನ್ನಲಾಗ್ತಾ ಇದ್ದ ಹಾಲಿವುಡ್ ಸಿನಿಮಾದ ಟೀಸರ್ ಸಹ ಬಿಡುಗಡೆಯಾಗಿತ್ತು. ಆದರೆ ಅವರು ಚಿತ್ರದ ಟೀಸರ್ನಲ್ಲೂ ಸುದೀಪ್ ಕಣ್ಣಿಗೆ ಬೀಳಲಿಲ್ಲ. ಹೀಗಾಗಿ ಸುದೀಪ್ ಹಾಲಿವುಡ್ಗೆ ಹೋಗೋದು ಸುಳ್ಳು ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಈಗ ಈ ಬಗ್ಗೆ ಒಂದು ವಿಶೇಷ ಮಾಹಿತಿ ಸಿಕ್ಕಿದೆ. ಅದೇನು ಅಂತ ತಿಳಿಯೋದಿಕ್ಕೆ ಈ ಫುಲ್ ಸ್ಟೋರಿ ನೋಡ್ಲೇಬೇಕು. ಕಿಚ್ಚ ಸುದೀಪ್ ಕನ್ನಡದ ನಟನಾದರೂ ದೇಶದಾದ್ಯಂತ ಅಭಿಮಾನಿಗಳನ್ನ ಹೊಂದಿರೋ ಅಭಿನಯ ಚಕ್ರವರ್ತಿ. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಮಿಂಚಿರೋ ಬಹುಭಾಷಾ ನಟ. ಇಂತಹ ಸುದೀಪ್ ಹಾಲಿವುಡ್ ನಲ್ಲೂ ಮಿಂಚು ಹೊರಿಸಲಿದ್ದಾರೆ ಅಂತ ಕಳೆದ 2017 ಜುಲೈನಲ್ಲೇ ಸುದ್ದಿ ಹಬ್ಬಿತ್ತು. ಎಡ್ಡಿ ಆರ್ಯನ್ ನಿರ್ದೇಶನದ ದಿ ರೈಸನ್ ಚಿತ್ರದಲ್ಲಿ ಸೇನಾಧಿಕಾರಿ ಪಾತ್ರದಲ್ಲಿ ಕನ್ನಡದ ಹೆಬ್ಬುಲಿ ಘರ್ಜಿಸಲಿದೆ ಅನ್ನೋದು ಕೆಲವೇ ದಿನಗಳಲ್ಲಿ ಖಚಿತವಾಗಿತ್ತು. ಅದಕ್ಕೆ ತಕ್ಕಂತೆ ಕಿಚ್ಚ ಸುದೀಪ್ ಅವರ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಈ ಬೆಳವಣಿಗೆಗಳು ಕಿಚ್ಚನ ಅಭಿಮಾನಿಗಳಲ್ಲಿ ಮಾತ್ರವಲ್ಲ ಕನ್ನಡ ಸಿನಿ ಪ್ರೇಮಿಗಳ ಸಂತಸವನ್ನ ದುಪ್ಪಟ್ಟು ಮಾಡಿತ್ತು. ಆದರೆ ದೆವಲನ್, ಸೈರಾ, ನರಸಿಂಹರೆಡ್ಡಿ, ಪೈಲ್ವಾನ್, ಕೋಟಿಕೋಬಾತ್ರಿ ಜೊತೆಗೆ ಬಿಗ್ ಬಾಸ್ ಸೀಸನ್ 6 ರ ಚಿತ್ರೀಕರಣದ ನಡುವೆ ಕಿಚ್ಚ ಹಾಲಿವುಡ್ ಚಿತ್ರದ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಹೀಗೆ ಕಿಚ್ಚ ಸಾಲು ಸಾಲು ಕನ್ನಡ ಹಾಗೂ ತೆಲುಗು ಚಿತ್ರಗಳ ಜೊತೆಗೆ ಕಿರುತೆರೆಗೆಲ್ಲೋ ಬಿಸಿಯಾದ ಕಾರಣ ಹಾಲಿವುಡ್ಗೆ ಹಾರೋದು ಅನುಮಾನ ಅನ್ನೋ ಸುದ್ದಿಯು ಗಾಂಧಿನಗರದಲ್ಲಿ ರೆಕ್ಕೆ ಬಿಚ್ಚಿತು. ಅದಕ್ಕೆ ತಕ್ಕಂತೆ ದಿ ರೈಸನ್ ಚಿತ್ರದ ಟ್ರೇಲರ್ ನಲ್ಲೂ ಕಿಚ್ಚ ಕಾಣಿಸಲಿಲ್ಲ. ಹೀಗಾಗಿ ಇಲ್ಲೇ ಕೈತುಂಬ ಕೆಲಸವಿರೋ ಕಾರಣ ಕಿಚ್ಚ ಹಾಲಿವುಡ್ ಚಿತ್ರವನ್ನ ಕೈಬಿಟ್ಟರೇನೋ ಅಂತ ಎಲ್ಲರೂ ಸುಮ್ಮನಾದ್ರು. ಆದ್ರೆ ಈಗ ಎಲ್ಲಾ ವದಂತಿಗಳಿಗೂ ಬ್ರೇಕ್ ಬಿದ್ದಿದೆ. ಕಿಚ್ಚ ಹಾಲಿವುಡ್ಗೆ ಹೋಗೋದು ಖಚಿತವಾಗಿದೆ. 2019 ಜನವರಿಯಲ್ಲಿ ದಿ ರೈಸನ್ ಚಿತ್ರೀಕರಣದಲ್ಲಿ ಸುದೀಪ್ ಭಾಗವಹಿಸಲಿದ್ದಾರೆ ಎನ್ನಲಾಗಿದೆ. ಡಿಸೆಂಬರ್ ಕೊನೆಯ ವಾರದಿಂದಲೇ ಕಿಚ್ಚ ನಿರ್ದೇಶಕ ಎಡ್ಡಿ ಆರ್ಯ ಜೊತೆ ದಿ ರೈಸನ್ ಸೆಟ್ ಗೆ ಹೋಗ್ಬೇಕಿತ್ತಂತೆ. ಆದ್ರೆ ಪೈಲ್ವಾನ್ ಬಿಗ್ ಬಾಸ್ ಸೀಸನ್ 6 ಜನವರಿಗೆ ಮುಂದೂಡಲಾಗಿದೆಯಂತೆ. ಈ ಕುರಿತು ಖುದ್ದು ಎಡ್ಡಿ ಆರ್ಯ ಪ್ರತಿಕ್ರಿಯೆ ನೀಡಿದ್ದು ಮುಂದಿನ ಟ್ರೇಲರ್ ನಲ್ಲಿ ಕಿಚ್ಚ ಸುದೀಪ್ ಪಕ್ಕಾ ಇದ್ದೇ ಇರ್ತಾರೆ, ಅಭಿಮಾನಿಗಳು ನಿರಾಶರಾಗಬೇಡಿ ಅಂತ ಹೇಳಿದ್ದಾರೆ. ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲಿ ನಟಿಸಿ ಚತುರ್ಭಾಷಾ ಚತುರ ಎನಿಸಿಕೊಂಡಿದ್ದ ಅಭಿನಯ ಚಕ್ರವರ್ತಿ ಸುದೀಪ್ ಈಗ ಹಾಲಿವುಡ್ಗೆ ಆರೋ ಮೂಲಕ ಪಂಚಭಾಷಾ ಪ್ರವೀಣ ಎನಿಸಿಕೊಳ್ಳಲಿದ್ದಾರೆ. ಓಕೆ ಫ್ರೆಂಡ್ಸ್, ಆದಷ್ಟು ಬೇಗ ದಿ ರೈಸನ್ ಚಿತ್ರೀಕರಣ ಮುಗಿಲಿ ಅಂತ ನಾವು ಕೂಡ ಹಾರೈಸೋಣ. ಈ ಸುದ್ದಿ ಕೇಳಿ ನಿಮ್ಗೂ ಖುಷಿಯಾಗಿದ್ರೆ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಕಿಚ್ಚ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.